ಇದು ಮಾಡ್ತದೆ. ಮತ್ತೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ನೀವು ಅಂದ್ಕೊಂಡಿರೋ ಅಂತ ಏನು ವಿಡಿಯೋ ಅಲ್ಲ. ಇದು ಬಂದು ಒಂದು ಮದ ಟೈಮಲ್ಲಿ ಆನೆ ನೀರಲ್ಲಿ ಅಂದರೆ ಕೆರೆಯಲ್ಲಿ ನಾವು ಬಿಟ್ಟಾಗ ಯಾವ ರೀತಿ ನಡ್ಕೊಳ್ಳುತ್ತೆ, ಯಾವ ರೀತಿ ಅದು ಆ ಟೈಮಲ್ಲಿ ನೀರಲ್ಲಿ ಆಟ ಆಡುತ್ತೆ ಅನ್ನೋದ್ ಬಗ್ಗೆನೇ ಇದೊಂದು ವಿಡಿಯೋ ಆಗಿರುತ್ತೆ. ಆಯ್ತಾ, ನೋಡ್ತಾ ಇರ್ಬೋದು ನೀರಲ್ಲಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡ್ತಾ ಇದೆ. ಪಕ್ಕ ನಮ್ಮ ಆನೆ ಹೋಗ್ತಾ ಇದೆ, ಈ ಕಡೆ ನಮ್ಮ ಜಯಂತು ಸ್ನಾನ ಮಾಡ್ತಾ ಇದೆ. ನೀರಲ್ಲಿ ಯಾವ ರೀತಿಲಿ ಒಂದು ಮದ ಟೈಮಲ್ಲಿ ಆಡುತ್ತೆ ಎಂಬುದು ನೀವು ನೋಡ್ತಾ ಇರ್ಬೋದು. ಮತ್ತು ಇನ್ನು ನಾರ್ಮಲ್ ಟೈಮಲ್ಲೂ ಹಿಂಗೆ ಆಟ ಆಡುತ್ತೆ. ಆಯಿತಾ, ಆನೆಗಳ ಒಂದು ಪ್ರಕೃತಿಯಲ್ಲಿ ಇರುವ ಕಾಡಾನೆಗಳು ಆಗಲಿ ಸಾಕಾನೆಗಳು ಆಗಲಿ ನೀರು ನೋಡಿದಾಗ ಯಾವ ರೀತಿಯಲ್ಲಿ ಆಟ ಆಡುತ್ತೆ ಎಂಬುದು ಇದೊಂದು ಸಣ್ಣ ಒಂದು ವಿಡಿಯೋ ಅಷ್ಟೇ. ಅದನ್ನ ನಿಮಗೆ ತೋರಿಸ್ಬೇಕು ಅಂತ ತಿಳಿಸ್ಬೇಕಂತ ಒಂದು ಇದನ್ನ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ನಮ್ಮ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಮಾಡಿಬಿಡಿ, ಹಂಗೆ ಒಂದು ಕಮೆಂಟ್ ಹಾಕ್ಬಿಡಿ. ಆಯಿತಾ, ಇದೇನಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಪ್ರತಿಯೊಂದು ಲೈಕ್ ಮಾಡೋದ್ರಿಂದ ಒಂದು ಕಮೆಂಟ್ ಮಾಡೋದ್ರಿಂದ ನನಗೆ ಒಂದು ವಿಡಿಯೋ ಮಾಡಬೇಕು, ನನ್ನನ್ನು ನೋಡೋರಿದ್ದಾರೆ, ನಮ್ಮ ಆನೆಗಳನ್ನು ನೋಡ್ತಾರೆ ಅಂದು ಒಂದು ಇದಿರುತ್ತೆ ಅಷ್ಟೇ. ಮತ್ತು ನೋಡ್ತಾ ಇರ್ಬೋದು ನೀರಲ್ಲಿ ಹೆಂಗೆ ಆಟ ಆಡ್ತೈತೆ ಅಂದರೆ, ಇದು ಆನೆಗಳಿಗೆ ಮದ ಬಂದಾಗ ಕೆಲವರು ತುಂಬ ಜನರು ಹೇಳ್ತಾ ಇರ್ತಾರೆ ನೀರಿಗೆ ತಗೊಂಡೋಗಿ ಬಿಡಿ ಅಂತ. ತುಂಬ ಜನರು ನೆಗೆಟಿವ್ ಆಗಿ ಹೇಳೋರು ಇದ್ದಾರೆ. ಆಯಿತಾ, ತುಂಬ ಜನರು ಗೊತ್ತಿಲ್ಲ ಏನಕ್ಕೆ ನೀರಲ್ಲಿ ಇದ್ದರೆ ಅದು ತುಂಬ ಸಮಾಧಾನದಿಂದ ಇರುತ್ತೆ ಹಂಗೆ ಹಿಂಗೆ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ಅದು ನೀರಲ್ಲಿ ಬಿಟ್ಟರೆ ಅದು ಕೂಲಾಗಿ ಹೋಗ್ತದೆ ಹಂಗೆ ಅಂತ, ಆ ಥರದ್ದು ಏನೂ ಇಲ್ಲ. ನೀರಲ್ಲಿ ಬಿಟ್ಟರೆ ಏನಾಗುತ್ತೆ ಅಂದರೆ ನೀರಲ್ಲಿ ಕೆಸರು ಇರುತ್ತೆ, ನೀರು ಇರುತ್ತೆ, ಅದರಲ್ಲೂ ಆಟ ಆಡ್ತಾ ಇರ್ತದೆ. ಆ ಒಂದು ದಂತದಿಂದ ಆ ಒಂದು ಕೆಸರಿಗೆ ತಿವಿ ಅಂತ ಚುಚ್ತಾ ಇರ್ತದಲ್ಲ, ಚುಚ್ಚೋದ್ರಿಂದ ಅವುಗಳ ಒಂದು ದಂತಗಳು ಶಾರ್ಪ್ ಆಗುತ್ತೆ. ಇನ್ನೊಂದು ಅವುಗಳ ಕೋಪ ಇದ್ದರೂ ಅಲ್ಲೇ ಕರಗೋಗುತ್ತೆ. ನೀರಲ್ಲಿ ಹೆಂಗೆ ಬೇಕಾದ್ರೆ ಆಟ ಆಡ್ಬೋದು. ಅದಕ್ಕೆ ಇಷ್ಟ ಬಂದಂಗೆ ನೋಡ್ತಾ ಇರ್ಬೋದು ಇದು ಆಡ್ತಾ ಇರೋದು ನೋಡಿ ನೀವು ಆ ಥರ ತುಂಬ ಜನರು. ಇನ್ನೊಂದು ಏನಂದರೆ ಆನೆಗಳಿಗೆ ದೇಹದಲ್ಲಿ ಯಾವುದೇ ಒಂದು ನೋವು ಇದ್ದರೂ ಅದು ನೀರಲ್ಲಿ ಬಿಟ್ಟರೆ ಅದು ಏನು ಸರಿಯಾಗುತ್ತೆ ಅಂದರೆ, ಈಗ ಮೈಕೈ ನೋವಿದ್ರೆ ಹೇಗೆ ನಮಗೆ ಆ ಥರ ಆನೆಗಳಿಗೂ ಮೈಕೈ ನೋವು ಅಂತ ಇದ್ದರೆ ಅದು ನೀರಲ್ಲಿ ಬಿಟ್ಟರೆ ಸರಿಯಾಗುತ್ತೆ ಅಂತ ತುಂಬ ಜನರು ಹೇಳ್ತಾನೆ ಇರ್ತಾರೆ. ಸತ್ಯನೋ ಸುಳ್ಳು ನಮಗಂತೂ ಗೊತ್ತಿಲ್ಲ, ಅವ್ರು ಹೇಳ್ತಾ ಇರ್ತಾರೆ. ಏನಕ್ಕಾದ್ರೆ ನಿಜವಾಗಲೂ ನಾವು ಹೋಗಿ ಅಲ್ಲಿ ನೋವು ಇಲ್ಲಿ ನೋವು ಅಂತ ನೋಡೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಮೈಕೈ ನೋವನ್ನ ಹೆಂಗೆ ಹೇಳೋಕ್ಕಾಯ್ತದೆ, ಎಲ್ಲಾದರೂ ಗಾಯ ಆದರೆ ಊದ್ಕೊಂಡ್ರೆ ಎಲ್ಲಿ ನೋವಾಗಿರ್ಬೋದು ಊದ್ಕೊಂಡಿದೆ ಅಂತ ಹೇಳ್ಬೋದು. ಅದರ ಒಳಗೆ ಮೈಕೈ ನೋವಾದರೆ ಅದಕ್ಕೆ ನಾವು ಹೆಂಗೆ ಕಂಡಿಡಿಯೋಕ್ಕಾಗುತ್ತೆ, ನನಗಂತೂ ಇದ್ರ ಬಗ್ಗೆ ನಿಜವಾಗಲೂ ಗೊತ್ತಿಲ್ಲ. ಆದರೆ ತುಂಬ ಜನರು ಹೇಳೋದಷ್ಟೇ, ನೀರಲ್ಲಿ ಬಿಟ್ಟರೆ ಅದು ಅದರ ಬಾಡಿಯಲ್ಲಿ ಯಾವುದೇ ಒಂದು ನೋವು ಇದ್ದರೂ ಅದು ಇದಾಗುತ್ತೆ. ಮತ್ತು ಮಸ್ತಿಯಲ್ಲಿ ಇದ್ರೂ ಕೋಪದಲ್ಲಿ ಇದ್ದರೂ ಅದು ನೀರಲ್ಲಿ ಬಿಟ್ಟ ತಕ್ಷಣ ಸರಿಯಾಗುತ್ತೆ ಅಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ. ನೋಡ್ತಾ ಇರ್ಬೋದು ಇವಾಗ ಮಣ್ಣಿಗೆ ಅಂದರೆ ಬದಿಗೆ ಆ ದಂತಗಳನ್ನ ಹಾಕ್ಕೊಂಡು ತಿವಿತಾ ಇದೆ, ಅದು ಚುಚ್ತಾ ಇದೆ. ಆ ಒಂದು ಚುಚ್ಚೋದ್ರಿಂದ ಆ ದಂತ ಅದಕ್ಕೊಂದು ಆಟ ಆಡ್ದಂಗೆನೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆಯಿತಾ, ಅದರ ತುಂಬ ಕೋಪದಿಂದ ತುಂಬ ಆಕ್ರೋಶದಿಂದನೇ ಆಟ ಆಡುತ್ತೆ. ನೀವು ನೋಡ್ತಾ ಇರ್ಬೋದು ಕೆಸರು ನೀರು ಅಂದರೆ. ಇನ್ನೊಂದು ವಿಷಯ ನಿಮ್ಗೆ ಹೇಳೋದು ಮರೆತುಬಿಟ್ಟೆ, ಈ ಆನೆಗಳು ನೀರಿಗೆ ಸಂಬಂಧಪಟ್ಟ ಜೀವಗಳೇ, ಅಂದರೆ ಭೂಮಿಲಿ ಬದುಕೋ ಜೀವಿಗಳಲ್ಲ, ನೀರು ಇರೋ ಜಾಗ ಕಡೆಯೇ ಈ ಆನೆಗಳು ಬದುಕುವುದು. ಆಯಿತಾ, ನೀರಿಂದನೇ ಸೃಷ್ಟಿಯಾದ ಜೀವಗಳು ಈ ಆನೆಗಳು. ನೀರಿದ್ದ ಕಡೆಯೇ ಆನೆಗಳು ಇರುತ್ತೆ, ನೀರಿಗಾಗಿ ಎಲ್ಲ ಕಡೆಯೂ ಪ್ರಯಾಣ ಮಾಡುತ್ತೆ. ಆಯಿತಾ, ಇದೊಂದು ಅರ್ಥ ಮಾಡ್ಕೋಬೇಕು. ಎಲ್ಲ ಹೇಳ್ತಾರೆ ಇದು ನೀರ್ಜೀವಿ ಅಲ್ಲ ಅಂತ, ಆನೆ 100% ನೀರ್ಜೀವಿನೇ. ನೀರಲ್ಲೇ ನೀರಿದ್ದ ಕಡೆಯೇ ಆನೆಗಳು ಇರುತ್ತೆ, ಇಲ್ಲಾದರೆ ಇರಲ್ಲ. ಆ ಟೈಮಲ್ಲಿ ಹುಡ್ಕೊಂಡು ಹೋಗ್ತಾ ಇರ್ತದೆ ನೀರು. ಮೇಯ್ನ್ ಆನೆಗಳಿಗೆ ಮುಖ್ಯವಾಗಿ ಕೆರೆಗಳು, ಕೆರೆಯಲ್ಲಿರೋ ನೀರುಗಳು, ಆ ನೀರುಗಳು ಇಂಪಾರ್ಟೆಂಟು ಆನೆಗಳಿಗೆ. ನನ್ನ ಒಂದು ಪ್ರಕಾರ ನೋಡ್ತಾ ಇರ್ಬೋದು ಯಾವ ಥರ ಆಡ್ತಾ ಇದೆ ಅಂತ. ಇದ್ರ ಬಗ್ಗೆ ತುಂಬ ಒಂದು ಮಾಹಿತಿ ಏನಿಲ್ಲ, ಆದರೂ ನಾನು ನಿಮಗೆ ಒಂದು ಸಣ್ಣ ದೃಶ್ಯ ಅಷ್ಟೇ ನಿಮಗೆ ಖುಷಿ ಆಗಲಿ. ತುಂಬ ಜನರು ನೋಡಿರಲ್ಲ ಆನೆಗಳು ನೀರಲ್ಲಿ ಹೆಂಗೆ ಆಟ ಆಡುತ್ತೆ ಅಂತ. ಅಂದರೆ ಪ್ರಕೃತಿಯಾಗಿ ಕೆರೆಯಲ್ಲಿ ಬಿಟ್ಟಾಗ, ಈಗ ಕಾಡಲ್ಲಿ ಇರೋ ಕೆರೆಗಳಲ್ಲಿ ಬಿಟ್ಟಾಗ ಯಾವ ಥರ ಅದು ಆಟ ಆಡುತ್ತೆ, ಯಾವ ಥರ ಅದು ಸ್ನಾನ ಮಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಎಲ್ಲಾದರೂ ನೀವು ನೋಡಿರ್ತೀರ ಸಾಕಿರೋ ಆನೆಗಳಿಗೆ ಪೈಪಲ್ಲಿ ಸ್ನಾನ ಮಾಡಿಸೋದು, ಪೈಪಲ್ಲಿ ಅದು ಒಂದು ಬಕೆಟಲ್ಲೋ ಯಾವುದ್ರಲ್ಲೋ ನೀರು ತಗೊಂಡು ಹಾಕ್ಕೊಳ್ಳೋದು, ಅದಕ್ಕಂತಲೇ ಒಂದು ಸ್ವಿಮ್ಮಿಂಗ್ ಫುಲ್ ಹಾಕಿರ್ತಾರೆ, ಕಟ್ಟಿರ್ತಾರೆ, ಅದರಲ್ಲಿ ಸ್ನಾನ ಮಾಡೋದು ನೋಡಿರ್ತೀರ. ಈ ಥರ ನ್ಯಾಚುರಲ್ಲಾಗಿ ಕೆರೆಯಲ್ಲಿ ಆಟ ಆಡೋದು ಮತ್ತು ಸ್ನಾನ ಮಾಡೋದು ನೋಡಿರಲ್ಲ. ಅದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಇದರಲ್ಲಿ ದೊಡ್ಡ ವಿಷಯ ಏನಿಲ್ಲ.
ಇದ್ರ ಬಗ್ಗೆ ಏನಪ್ಪ ಮಾಡ್ತಾ ಇದ್ದೀಯ ವಿಡಿಯೋ ಹಂಗೆ ಹಿಂಗೆ ಅಂತ ಏನು ಅನ್ಕೋಬೇಡಿ. ಅದು ಖುಷಿಯಾಗಿ ಆ ಟೈಮಲ್ಲಿ ಹೇಗೆ ಆಟ ಆಡುತ್ತೆ ಕೆರೆಯಲ್ಲಿ ಅನ್ನೋದ್ರ ಬಗ್ಗೆನೇ ಇದೊಂದು ವಿಡಿಯೋ ಅಷ್ಟೇ, ನೋಡ್ತಾ ಇರ್ಬೋದು. ನಾವು ಅಷ್ಟೇ, ಇವಾಗ ಸದ್ಯಕ್ಕೆ ನಾನು ಸ್ನಾನ ಮಾಡೋಕ್ಕೆ ಹೋಗಿಲ್ಲ, ನಮ್ಮ ಮನೆ ಆ ಕಡೆ ಇದೆ, ಇವನು ಈ ಕಡೆ, ಇಬ್ಬರಳು ಒಟ್ಟಿಗೆ ಸ್ನಾನ ಮಾಡ್ತಿದ್ರು. ಇವನು ಬರೋದು ನೋಡಿ ಅವ್ನು ಬಿದ್ದಿದ್ದು ಆ ಕಡೆ ಹೋಗ್ಬಿಟ್ಟ. ಏನಕ್ಕಾದ್ರೆ ಇವನು ತುಂಬ ಮದ ಇದೆ, ಮದ ಇರೋ ಆನೆ ಹತ್ರ ನಾರ್ಮಲ್ ಆಗಿರೋ ಆನೆಗಳು ಇರೋಲ್ಲ, ನಿಮ್ಗೆ ಗೊತ್ತಿರೋ ವಿಷಯ, ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಮುಂಚೆನೆ ವಿಡಿಯೋದಲ್ಲಿ. ಆಯಿತಾ, ಮದ ಇರೋ ಕಡೆ ಎಲ್ಲ ನಮ್ಮ ಸಾಕಾನೆಗಳು ಸಾಧಾರಣವಾಗಿ ಮದ ಬಂದಿರೋ ಆನೆ ಹತ್ರ ಯಾವ ಆನೆಗಳು ನಿಲ್ಲಲ್ಲ. ನೋಡಿ ಇದು ಯಾವ ಥರ ಆಡ್ತಾ ಇದೆ ಅಂತ. ತುಂಬ ಖುಷಿಯಾಗಿ, ಖುಷಿಯಿಂದ ಆಟ ಆಡ್ತಾ ಇತ್ತು, ಕೋಪದಿಂದ ಆಟ ಆಡ್ತಾ ಇತ್ತು ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ವಾಟರ್ಸ್ ನೀರಲ್ಲಿ ಆಟ ಆಡ್ತಿತ್ತು. ಅದನ್ನೇ ನೋಡಿ ನಿಮಗೆ ತಿಳಿಸೋಣ ಅಂತ ನಾನು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬೇರೆ ಥರ ಯಾವ ಥರನೂ ಅನ್ಕೋಬೇಡಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ತುಂಬ ಜನರು ಈಗ ಇತ್ತೀಚೆಗೆ ಅಂದರೆ ಮುಂಚೆಯಿಂದನೂ ಇಲ್ಲ, ಇತ್ತೀಚೆಗೆ ನಮ್ಮ ಬಗ್ಗೆ ಗೊತ್ತಿಲ್ಲದ ಜನಗಳು ಅಂತಲೇ ಹೇಳ್ಬೋದು ನೆಗೆಟಿವ್ ಆಗಿ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನೇನೆಲ್ಲ ಕಮೆಂಟ್ ಮಾಡ್ತಾನೆ ಇರ್ತಾರೆ, ಅದು ಪರವಾಗಿಲ್ಲ. ಆಯಿತಾ, ನನಗೆ ನೀವು ಎಷ್ಟೇ ಬೈದರು ಏನೇ ಕಮೆಂಟ್ ಮಾಡಿದ್ರು ನನಗೆ ಬೇಜಾರಾಗಲ್ಲ, ನೋವಾಗಲ್ಲ. ಏನಕ್ಕಾದರೆ ಆ ಥರ ಮಾತುಗಳನ್ನು ಆ ಥರ ಎಲ್ಲರೂ ಹೇಳಿರೋದನ್ನು ಕೇಳಿ ಈಚೆ ಕಿವಿಲಿ ಬಿಟ್ಬಿಟ್ಟು ಬಂದು ನಿಂತ್ಕೊಂಡಿದ್ದೀನಿ ಈ ಒಂದು ಜಾಗದಲ್ಲಿ. ನನಗೆ ಅದೆಲ್ಲ ನಾನು ಸಣ್ಣ ವಯಸ್ಸಿಂದನೂ ಕೇಳ್ತಾನೆ ಇರ್ತೀನಿ, ಜನರುಗಳ ಮಾತನ್ನ ಕೇಳಿ ಕೇಳಿ ನನಗೆ ಅದೆಲ್ಲ ದೊಡ್ಡ ವಿಷಯನೇ ಆಗಲ್ಲ. ನೀವು ಏನೇ ಕಮೆಂಟ್ ಮಾಡಿದ್ರು ಎಂಥ ಮಾಡಿದ್ರು ನಾನು ಅದರಿಂದ ನಾನು ಬೇಜಾರಂತೂ ಆಗಲ್ಲ. ಆದರೂ ಒಂದು ಏನು ಅಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರೋ ನಮ್ಮ ಒಂದು ಗೆಳೆಯರು ತುಂಬ ಒಳ್ಳೆಯವರು. ಆಯಿತಾ, ಏನಕ್ಕಾದರೆ ಬೇರೆ ಒಂದು ಚಾನಲಲ್ಲಿ ಇರೋವರು ಗೊತ್ತಿಲ್ಲ, ಆದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರೋವರು ತುಂಬ ಒಂದು ಒಳ್ಳೆ, ಅಂದರೆ ನನ್ನ ಒಂದು ಅವರ ಮನೆ ಮಗ ಥರ, ಸ್ವಂತ ಅಣ್ಣನ ಥರ, ಸ್ವಂತ ತಮ್ಮನ ಥರ ನೋಡೋರು ಇದ್ದಾರೆ ತುಂಬ ಜನರು. ಎಲ್ಲರೂ ಹಂಗೇನೆ ನನ್ನ ಒಂದು ಅವರ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಅಂತ ಅಂದ್ಕೊಂಡು ನನ್ನ ವಿಡಿಯೋ ನೋಡೋರು ನೀವಲ್ಲ. ಅದರಲ್ಲಿ ಒಬ್ಬರು ಒಂಥರ ಬ್ಯಾಡಾಗಿ ಕಮೆಂಟ್ ಮಾಡಿಬಿಟ್ರೆ ತುಂಬ ಬೇಜಾರಾಗೋಯ್ತದೆ. ಏನಕ್ಕಾದರೆ ನಮ್ಮನೇಲೇ ನನಗೆ ಬೈದಂಗೆ ಆಗೋಯ್ತದೆ, ಅಂದರೆ ನಮ್ಮನೆಯವರೇ ನನಗೆ ಹಿಂಗೆ ಬೈತವರೆಲ್ಲ ಅನ್ನೋ ಒಂದು ಫೀಲ್ ಆಗೋಯ್ತದೆ. ಆದರೆ ಇವಾಗೆಲ್ಲ, ಇವಾಗ ಇತ್ತೀಚೆಗೆ ನನ್ನ ಬೈಯೋರು ನಮ್ಮವರೇ ಆಗಿಲ್ಲ. ನಿಜವಾಗ್ಲು ಹೇಳ್ಬೇಕಂದ್ರೆ ಅವರು ಏನು ಹೇಳೋದು, ಸುಮ್ಮನೆ ಏನೋ ಎಂಥ ಮಾಡ್ತಾವನೆ ಅಂತ ನೋಡೋಕೆ ಬರೋರು, ನಮ್ಮನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋರು ಅಂತ ಹೇಳ್ತೀನಿ ನನಗೆ ಕಮೆಂಟ್ ಮಾಡೋರು, ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋರು. ನಾನು ಇದಕ್ಕೆಲ್ಲ ನಾನು ಇದು ಮಾಡಲ್ಲ. ಏನಕ್ಕಾದರೆ ಒಂದು ಕಾಡು ಅಂತ ಇದ್ದಿದ್ದ ಮೇಲೆ ಸಾವಿರ ಪ್ರಾಣಿ ಇರುತ್ತೆ, ಸಾವಿರ ಪಕ್ಷಿ ಇರುತ್ತೆ, ಸಾವಿರ ಅಂತ ಕೀಟ ಹುಳಗಳು ಎಲ್ಲ ಇರುತ್ತೆ, ಅದನ್ನೆಲ್ಲ ನಾವು ಸಾವಿರ ನೋಡಿಬಿಟ್ಟಿದ್ದೀವಿ. ಅದು ದೊಡ್ಡ ವಿಷಯನೇ ಅಲ್ಲ ಅಲ್ವಾ? ಕಾಡಲ್ಲಿ ಬದುಕೋರಿಗೆ ಏನು ಇದೆ ಹೇಳಿ? ನಮಗೆ ನನ್ನ ಜೀವನದಲ್ಲಿ ಕೆಲವರು ಇನ್ನೊಂದು ಬೇಜಾರಾಗೋ ವಿಷಯ, ನೀನು ದುಡ್ಡಿಗಾಗಿ ವಿಡಿಯೋ ಮಾಡ್ತೀಯ ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ತಾರೆ. ಅಯ್ಯೋ ದೇವರೇ, ನಾನು ಅದೇ ವೆಯ್ಟ್ ಮಾಡ್ತೀನಿ ದುಡ್ಡು, ನನಗೆ ಯಾವಾಗ ದುಡ್ಡು ಸಿಗ್ತದೆ ಅಂತ. ದುಡ್ಡು ಸಿಕ್ಕಿದ್ರೆ ಅದೇ ಭಾರಿ ದೊಡ್ಡ ಖುಷಿ ಪಡೋ ವಿಷಯ. ಏನಕ್ಕಾದರೆ ಆ ದುಡ್ಡಲ್ಲಿ ತುಂಬ ಒಂದು ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ ನಾನು, ಏನು ಮಾಡಬೇಕು ಆ ದುಡ್ಡು ಬಂದರೆ, ಯೂಟ್ಯೂಬಿಂದ ದುಡ್ಡು ಬಂದರೆ ಏನಾದರೂ ಮಾಡಬೇಕು, ಏನೋ ಮಾಡಬೇಕಂತ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ. ಇರಿ, ಆ ಟೈಮ್ ಬರಲಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ತುಂಬ ನಿಮ್ಗೆ ಗೊತ್ತಾ, ತುಂಬ ನನಗೆ ಏನು ತೊಂದರೆ ಇಲ್ಲ, ನಾನು ಚೆನ್ನಾಗಿನೇ ಇದ್ದೀನಿ. ಚೆನ್ನಾಗಿ ಅಂದರೆ ನನಗೆ ಹೊಟ್ಟೆ ತುಂಬ, ನಾನು ಊಟ ಮಾಡ್ತೀನಿ ಚೆನ್ನಾಗಿ, ಕೈಕಾಲು ದೇವ್ರು ಕೊಟ್ಟವನ್ನೇ ಚೆನ್ನಾಗಿ ದುಡಿತೀನಿ, ನಮ್ಮ ಮನೆ ಜೊತೆ ಇರ್ತೀನಿ, ನನಗೇನು ತೊಂದರೆ ಇಲ್ಲ. ಆದರೆ ತುಂಬ ಕೆಲವರಿಗೆ ಒಂದೊತ್ತು ತಿನ್ನೋಕ್ಕೇ ಅನ್ನ ಇಲ್ಲ, ಅದು ನಿಮ್ಗೆ ಯಾರು ಗೊತ್ತಿಲ್ಲ. ಆಯಿತಾ, ಇರೋಕ್ಕೆ ಮನೆ ಇಲ್ಲ, ತುಂಬ ಒಂದು ಮಳೆಗಾಲದಲ್ಲಿ ಮನೆಯೇ ಬಿದ್ದೋಗೋ ರೇಂಜಿಗೆ ಒಂದು ಮನೆಗಳು ಕಟ್ಕೊಂಡಿದ್ದಾರೆ ನಮ್ಮವರು. ನಾನಿರೋ ಜಾಗದಲ್ಲೇ, ಅಂದರೆ ಇಲ್ಲೇ ಅಲ್ಲ, ನಾನಿರೋ ಜಾಗದಲ್ಲೇ ನಮ್ಮೂರಲ್ಲೇ ತುಂಬ ಜನರು ಆ ಥರ ಪಾಪದವರಿದ್ದಾರೆ. ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕಂತ ನಾನು ಅಂದ್ಕೊಳ್ತಾನೆ ಇರ್ತೀನಿ. ಇನ್ನೊಂದು ನಿಮಗೆ ಅದೇ, ನಾನು ನಿಮ್ಮ ಹತ್ರ ಒಂದು ವಿಡಿಯೋ ಮಾಡಿ ಹೇಳೋಣಂತೆ, ತುಂಬ ಜನರು ನಾನು ಆನೆ ಬಗ್ಗೆ ವಿಡಿಯೋ ಮಾಡಿದ್ರೆ ಮಾತ್ರ ನೋಡ್ತೀರಾ ಹೊರತು ಬೇರೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡಿದ್ರು ನೀವು ನೋಡಲ್ಲ. ನನಗೆ ಅದೇ ಬೇಜಾರಾಗೋದು. ಏನಕ್ಕಾದರೆ ಒಂದು ಟೈಮಲ್ಲಿ ನಾನು ಒಂದು ತುಂಬ ಆ ಥರ ಪ್ಲ್ಯಾನ್ಗಳು ಇಟ್ಟಿದ್ದೀನಿ. ಏನಕ್ಕಾದರೆ ನಾವು ಇರೋ ಕಡೆಯಲ್ಲಿ ಎಷ್ಟೋ ಒಂದು ವೋಟ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಇದು ಸರ್ಕಾರದಿಂದ ಒಂದು ಸೌಲಭ್ಯ ಇಲ್ಲ, ಒಂದು ಮನೆ ಇಲ್ಲ, ಒಂದು ನೆಟ್ಟಿಗೆ ಒಂದು ತಾರ್ ರೋಡ್ ಇಲ್ಲ, ತಾರ್ ರೋಡ್ ಬೇಡ, ಒಂದು ಮಣ್ಣು ರೋಡ್ ಆದರೂ ಮಾಡ್ಕೊಳ್ಳಿ, ಅದೂ ಇಲ್ಲ. ಕುಡಿಯೋಕ್ಕೆ ನೀರಿಲ್ಲ, ನೀರಿಗೇ 3-4 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ. ಪಾಪ ಅಲ್ಲಿ ಈ ಹೆಣ್ಮಕ್ಳೆಲ್ಲ ಯಾರು ಮದುವೆ ಮಾಡಿ ಕೊಡ್ತಾ ಇಲ್ಲ, ಮತ್ತು ಯಾರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಏನಕ್ಕಾದರೆ ಅವುಗಳನ್ನ ಅವ್ರನ್ನೆಲ್ಲ ನೀರಿಗಂತಲೇ ಪಾಪ ಮನೇಲೇ ಇರ್ತಾರೆ. ಅವರು ಎಷ್ಟೇ ಓದಿದ್ರು ಏನೇ ಮಾಡಿದ್ರು ಕೆಲಸ ಮಾಡಿಕೊಂಡು ಮನೇಲೇ ಇದ್ದಾರೆ. ಏನಕ್ಕಾದರೆ ಆ ಥರ ಒಂದು ಪರಿಸ್ಥಿತಿ ಇದೆ ನಮ್ಮೂರಲ್ಲೇ. ಎಷ್ಟೋ ಜನರಿಗೆ ಎಷ್ಟೋ ಸಾಲ ಇದೆ, ಕೆಲವರು ಜೀತದ ಅಲ್ಲಿ ಒಂದು ಕಾಡು ಬಿಟ್ಟು ಬೇರೆ ಕಡೆ ಹೋಗಿ ಜೀತ ಮಾಡಿಕೊಂಡು ಜೀವನ ಮಾಡ್ತವ್ರೆ. ಏನಕ್ಕಾದರೆ ಅವರಿಗೆ ಅಲ್ಲಿ ಇರೋಕ್ಕೆ ಆಯ್ತಾ ಇಲ್ಲ. ಚೆನ್ನಾಗಿರೋರು, ದೊಡ್ಡ ಫ್ಯಾಮಿಲಿ ಇರೋರು ಹೆಂಗೋ ಕಷ್ಟಪಟ್ಟು ಅಲ್ಲೇ ಇದ್ದಾರೆ, ನಮ್ಮ ಜಾಗ ನಾವು ಬಿಟ್ಟು ಹೋಗ್ಬಾರ್ದು, ನಾವು ಹುಟ್ಟು ಬೆಳೆದ ಕಾಡು ಅಂತ. ತುಂಬ ಜನರು
ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಏನಕ್ಕದ್ರಲ್ಲಿ ಇರೋಕ್ಕಾಗದೆ, ಆನೆ ಬರುತ್ತೆ, ಹುಲಿ ಬರುತ್ತೆ, ಎಲ್ಲ ಬರುತ್ತೆ, ಎಲ್ಲ ಬಂದರೂ ಸಹಿಸ್ಕೊಂಡು ಆ ಜಾಗದಲ್ಲಿದ್ದಾರೆ. ಅಂಥವ್ರಿಗೆ ಏನಾದರೂ ಸಹಾಯ ಮಾಡಬೇಕು, ಏನಾದರೂ ಮಾಡೋಣಂತ ಅಂದ್ಕೊಂಡೇ ಇದ್ದೀನಿ ನಾನು. ಟೈಮ್ ಬರಲಿ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಒಂದಲ್ಲ ಒಂದು ಟೈಮು ಅವರೆಲ್ಲರಿಗೂ ಸಹಾಯ ಮಾಡಬೇಕಂತಲೇ ಇದನ್ನು ನಾ ಮನಸ್ಸಲ್ಲಿ ಯಾವತ್ತೂ ನೆನೆಸ್ಕೊಳ್ತಾನೆ ಇರ್ತೀನಿ. ಟೈಮ್ ಬರಲಿ, ನೀವು ಸಪೋರ್ಟ್ ಮಾಡಿದ್ರೆ ಪಕ್ಕ ಅಂಥವ್ರಿಗೆ ಇದ್ದೆಲ್ಲ ಹೊರಗಿನವರಿಗೆ ಗೊತ್ತಾಗಬೇಕು. ಏನಕ್ಕಂದ್ರೆ ಈ ಥರನೂ ಕಷ್ಟಪಡ್ತಿದ್ದಾರೆ ಈ ಕಾಲದಲ್ಲಿ, 2024 ಈ ಥರದ ಅವ್ರು ಇದ್ದಾರೆ ಅಂತ. ಇನ್ನೊಂದು ವಿಷಯ ಏನಂದರೆ, ಆ ಸತಿನ ಹೇಳಿದೆ ಕಾಲದ ವಿಡಿಯೋದಲ್ಲಿ, ತುಂಬ ಹಳೆ ವಿಡಿಯೋದಲ್ಲಿ, 100 ರೂಪಾಯಿಗೆ ಒಂದು ದಿನಕ್ಕೆ 100 ರೂಪಾಯಿ ಸಂಬಳಕ್ಕೂ ಕೆಲಸ ಮಾಡೋರು ಇದ್ದಾರೆ ಅಂತ. ಆಯಿತಾ, ಒಂದು ದಿನಕ್ಕೆ 100 ರೂಪಾಯಿಗೆ ದುಡಿಯೋರು ಇದ್ದಾರೆ ನಮ್ಮವರೇ. ಏನಕ್ಕಾದರೆ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಅಂತ ಎಲ್ಲೋ ಕರ್ಕೊಂಡೋಗಿ ಅವರು ಒಂದು ಕಾಡನ್ನು ಬಿಟ್ಟು ಬೇರೆ ಕಡೆ ಹೋದಾಗ ಅವರು ಬೇರೆ ಜಿತದ ಆಳಂಗೆ ಸೇರಿಬಿಟ್ಟು, ಅವರಿಗೆ ತಿಳುವಳಿಕೆ ಚೆನ್ನಾಗಿ ಇದೆ, ಯಾರಿಗೆ ಕೆಲಸ ಮಾಡಿಸೋರಿಗೆ, ಮಾಡೋರಿಗೆ ತಿಳುವಳಿಕೆ ಇಲ್ಲ ಅಂತ ಅವ್ರ ತಲೆ ಮೇಲೆ ಲಕ್ಷ ಲಕ್ಷ ಸಾಲ ಬರೆದಾಕಿ 100 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡಿಸ್ತವ್ರೆ. ಇವಾಗೂ ಇನ್ನೊಬ್ಬರ ಒಂದು ಕಾಲು ಕೆಳಗೆ ಜೀವನ ಮಾಡ್ತವ್ರೆ ನಮ್ಮ ಜನ, ಅದು ಯಾರಿಗೂ ಗೊತ್ತಿಲ್ಲ ನಿಜವಾಗಲೂ. ಅದನ್ನೆಲ್ಲ ಹೇಳ್ಬೇಕಂತಲೇ ಅಂದ್ಕೊಂಡಿದ್ದೀನಿ. ಆದರೆ ಏನು ಗೊತ್ತಾ, ನನಗೆ ನಮ್ಮ ಆನೆ ಒಬ್ಬ ಇದ್ದಾನೆ, ಅವನ ಚೆನ್ನಾಗಿ ನೋಡ್ಕೋಬೇಕು. ಆ ಒಂದು ಕಾಣೆಯಿಂದ ಅಲ್ಲಿ ಇಲ್ಲಿ ಓಡಾಡೋಕ್ಕಾಗಲ್ಲ. ಅಲ್ಲಿ ನನಗೆ ನಾನು ಒಂದು 3 ತಿಂಗಳಿಗೆ 4 ತಿಂಗಳಿಗೆ ರಜಾ ಮಾಡೋದು, ನಾನು ತಿಂಗಳು ತಿಂಗಳು ರಜಾ ಮಾಡಲ್ಲ, ತಿಂಗಳು ತಿಂಗಳು ರಜಾ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಆನೆನ ನೋಡ್ಕೋಬೇಕು. ಯಾವಾಗಾದರೂ ಒಂದು ಸತಿ 4 ತಿಂಗಳಿಗೆ 5 ತಿಂಗಳಿಗೆ ರಜಾ ಮಾಡಿ ಮನೆ ಕಡೆ ಹೋಗ್ತೀನಿ. ಏನಕ್ಕಾದರೆ ನಾನು ಇರೋದು ತುಂಬ ದೂರ, ನಮ್ಮ ಕ್ಯಾಂಪ್ನು ಸಮೇತ ದೂರ. ಇನ್ನೊಂದು ವಿಷಯ ಏನಂದರೆ, ನನ್ನ ನೀವು ನೋಡಿದರೆ, ನಮ್ಮ ಆನೆನ ನೋಡಿದರೆ, ನಾನು ಇರೋ ಜಾಗ ನಮ್ಮ ಕ್ಯಾಂಪು ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಅದರಿಂದ ನನಗೆ ತುಂಬ ಸಮಸ್ಯೆ ಇದೆ. ಏನಕ್ಕಂದರೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೇ ಇದೆ. ನಾ ಎಲ್ಲ ಅಂದ್ಕೊಂಡಿದ್ದಾರೆ, ಏನೋ ಎಲ್ಲ ಆನೆ ಬಿಡಿ ಆಗ್ತಾವನ್ನ ಹಂಗೆ ಹಿಂಗೆ ಅವನು ಹ್ಯಾಪಿಯಾಗಿದ್ದಾನೆ, ಇವನಿಗೆಲ್ಲ ಪರ್ಮಿಷನ್ ಕೊಟ್ಟವ್ರೆ, ಯಾರು ಏನು ಪರ್ಮಿಷನ್ ಕೊಟ್ಟಿಲ್ಲ. ಒಂದು ವಿಡಿಯೋ ಮಾಡಿದ್ರೆ 4 ಜನ ಅಲ್ಲ 40 ಜನ ಬಾಯಿಗೆ ಬಂದಾಗ ಬೈತಾರೆ, ನಿನಗೆಲ್ಲ ಬೇಕಾ ಹಿಂಗೆ ಹಿಂಗೆ ಅಂತ. ಆದರೂ ಅದನ್ನೆಲ್ಲ ಕಿವಿಗೆ ಹಾಕ್ಕೊಳ್ಳೋದು, ಏನೇ ಹೇಳಿದ್ರು ಉಗ್ಗಿಸ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀನಿ. ಅದಕ್ಕಾಗಿ ನಾನು ನಿಮ್ಮ ಹತ್ರ ಹೇಳೋದು, ನನಗೆ ಸ್ವಲ್ಪ ಸಪೋರ್ಟ್ ಕೊಟ್ಟರೆ, ಸ್ವಲ್ಪ ಇನ್ನೊಂದು ಸ್ವಲ್ಪ ನೀವು ಇಷ್ಟೊಂದು ಸಪೋರ್ಟ್ ಮಾಡೋದ್ರಿಂದ ನನಗೆ ಫಸ್ಟು ಒಂದು 100 ಜನ ಬೈತಾ ಇದ್ರು ಅಂತ ಇಟ್ಕೊಳ್ಳಿ. ನೀವು ಮಾಡೋ ಸಪೋರ್ಟ್ರಿಂದ ಒಂದು 40 ಜನ ಇವಾಗ ಬೈತಾವ್ರೆ. ಇನ್ನು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮ್ಗೆ ಬೈಯೋರೇ ಇರಲ್ಲ. ಅದಕ್ಕಾಗಿ ನಿಮಗೆ ನಾನು ನನಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ. ಇದೇ ಒಂದು ಕಾರಣದಿಂದ ಇದೊಂದು ಏನಪ್ಪ ಆನೆ ವಿಡಿಯೋ ಮಾಡ್ತೀನಿ ಅಂತ ನಿನ್ನ ಕಷ್ಟ ಸುಖ ಮಾತಾಡ್ತಿದ್ದೀಯ ಅಂತ ಯಾರು ಅನ್ಕೋಬೇಡಿ. ಆ ಥರ ಏನಿಲ್ಲ, ನನ್ನ ಮನಸ್ಸಲ್ಲಿ ಇರೋದನ್ನ ನಿಮಗೆ ಡೈರೆಕ್ಟಾಗಿ ಹೇಳ್ಬಿಡೋದಷ್ಟೇ. ಆಯಿತಾ, ಅದು ಬಿಟ್ಟರೆ ಏನಿಲ್ಲ. ಈ ಥರನೇ ಇದೆ ನನ್ನ ಒಂದು ಲೈಫ್ ಇವಾಗ. ಅಂದರೆ ನಾನು ಈ ಥರನೇ ಮುಂಚೆನೂ ಅಂದ್ಕೊಂಡಿದ್ದೆ. ನಾನು ಯೂಟ್ಯೂಬ್ ಚಾನಲ್ ಬರೋಕ್ಕಿಂತ ಮುಂಚೆನೇ ಬಡವರಿಗೆ ಏನಾದರೂ ಮಾಡಿ ಸಹಾಯ ಮಾಡಬೇಕಂತಲೇ ಮುಂಚೆಯಿಂದನೂ ನನಗೆ ಮನಸ್ಸಲ್ಲಿದ್ದಿದೆ. ಏನಕ್ಕಾದರೆ ನನಗೆ ನಾನು ನನ್ನ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ನಾನು ಎಷ್ಟೋ ಜನ ನನಗಿಂತ ತುಂಬ ನಮ್ಮವರು ನಮ್ಮವರೇ ಎಷ್ಟೋ ಪಾಪ ಬಡವರಿದ್ದಾರೆ. ನಿಮ್ಗೆ ಹೇಳೋಕ್ಕೆ ತುಂಬ ಬೇಜಾರಾಗುತ್ತೆ. ಅದನ್ನೆಲ್ಲ ವಿಡಿಯೋ ಮಾಡಿ ತೋರಿಸಿದ್ರೆ ಅದು 4 ಜನ ನೋಡಬೇಕು, 4 ಜನಕ್ಕೆ ಹೋಗ್ಬೇಕು ವಿಷಯ. ಇದು ಯಾರೇ ನೋಡಿಲ್ಲ ಅಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಏನು ಸಿಗುತ್ತೆ? ಅದಕ್ಕೆ ಅದ್ರ ಬಗ್ಗೆ ವಿಡಿಯೋ ಮಾಡೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಇನ್ನು ಸ್ವಲ್ಪ ಟೈಮ್ ಆಗಲಿ, ಎಲ್ಲ ಆವಾಗ ನಮ್ಮನ್ನ ನೋಡ್ತಾರೆ, ನಮ್ಮ ಆನೆನ ನೋಡ್ತಾರೆ ಅಂತ ಅಂದ್ಕೊಂಡೇ ಇದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಆ ಥರದ್ದು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಇದು ನನ್ನ ಸ್ವಾರ್ಥಕ್ಕಾಗಿ ನಾನು ವಿಡಿಯೋ ಮಾಡ್ತೀನಿ ಅಂತ ಯಾರು ಅನ್ಕೋಬೇಡಿ. ತುಂಬ ಜನರಿಗೆ ಈ ಥರ ಎಲ್ಲ ಓಟ್ ಹಾಕೋ ದಿನ ಅಲ್ಲ ಎಲ್ಲ ಬರ್ತಾರೆ, ಎಲೆಕ್ಷನ್ ಆಗುವಾಗಲ್ಲ ಬಂದು ಓಟ್ ಹಾಕ್ಸ್ತಾರೆ. ನಿಮಗೆ ಅದು ಮಾಡ್ಕೊಡ್ತೀವಿ, ಮನೆ ಮಾಡ್ಕೊಡ್ತೀವಿ, ನೀರು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ತನಕನೂ ಆಗಿನ ಕಾಲದಿಂದನೂ ಇಲ್ಲಿ ತನಕನೂ ನೀರು ವ್ಯವಸ್ಥೆ ಇಲ್ಲ. ಒಂದೊಂದು ಕಡೆ ಆ ಜಾಗ ಎಲ್ಲಿದೆ ಏನಂತ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ತಿಳಿಸ್ತೀನಿ. ನೀವು ಸಪೋರ್ಟ್ ಕೊಟ್ಟರೆ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತೀನಿ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ನಾನು ಏನಾದರೂ ನಿಮ್ಮ ಜೊತೆ ತಪ್ಪಾಗಿ ಮಾತಾಡಿದ್ರೆ, ಬೇರೆ ವಿಷಯ ಏನಾದರೂ ಮಧ್ಯದಲ್ಲಿ ಮಾತಾಡಿದ್ರೆ ದಯವಿಟ್ಟು ಸಮಿಸ್ಬಿಡಿ, ಓಕೆನಾ? ಆಯಿತಾ, ಯಾರು ಬೇಜಾರು ಮಾಡ್ಕೋಬೇಡಿ. ಬನ್ನಿ, ಇವಾಗ ನೋಡಿ ನಮ್ಮ ಆನೆ ಇವಾಗ ಸ್ನಾನ ಮಾಡಿ, ಅವನು ಸ್ನಾನ ಮಾಡಿ ಹೋಗಿದ್ಮೇಲೆ ನಮ್ಮ ಆನೆ ಬಂದು ಸ್ನಾನ ಮಾಡಿ ಹೋಗ್ತವನೆ. ಏನಕ್ಕಂದರೆ ಅವನು ಸ್ನಾನ ಮಾಡ್ತಿದ್ದ, ಅವನು ಸ್ನಾನ ಮಾಡೋ ತನಕ ಮಾತ್ರ ಅವನದು ಬಾರ್ಡ್ರ್ ಅದು. ಇವಾಗ ನಮ್ಮ ಆನೆ ಹೋಗ್ಬಿಟ್ಟಲ್ಲ, ಅವಾಗ ನಮ್ಮ ಆನೆ ಬಂದು ಸ್ನಾನ ಮಾಡ್ಕೊಂಡು ಹಂಗೆ ಬಂತು. ಅಷ್ಟೇ ಇದೊಂದು ವಿಡಿಯೋ, ನಿಮಗೆ ಆನೆ ಕಾಡಲ್ಲಿ ಹೆಂಗೆ ಕೆರೆಯಲ್ಲಿ ಬಿಟ್ಟಾಗ ಸ್ನಾನ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇದೊಂದು ಸಣ್ಣ ವಿಡಿಯೋ ಅಷ್ಟೇ. ಅದು ಬಿಟ್ಟರೆ ಯಾರು ಏನು ಅನ್ಕೋಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತೋ ಆಗಲೋ ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳಿರೋ ಮಾತುಗಳು ನಿಮ್ಗೆ ಕೇಳಿರ್ತೆ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ವಿಡಿಯೋ ಮಾಡೋದು, ನಿಮ್ಮ ಮನಸ್ಸಲ್ಲಿ ಏನು ಅನಿಸಿಕೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಆಯಿತಾ, ನೀವು ನನ್ನ ಲೈಫಲ್ಲಿ ತುಂಬ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ನಾನು ಅದೃಷ್ಟ ಅಲ್ಲ, ನೀವು ನನ್ನ ಲೈಫಲ್ಲಿ ಅದೃಷ್ಟ. ಏನಕ್ಕಾದರೆ ನನಗೊಂದು ಎಲ್ಲೋ ಇದ್ದವನ್ನ ಒಂದು ಬೆಳೆಸಿ ಈ ಮಟ್ಟಕ್ಕೆ ಮಾತಾಡಂಗೆ ಮಾಡಿ, ಎಲ್ಲರ ಬಗ್ಗೆ ತಿಳಿಸಂಗೆ ಮಾಡಿದಿರ, ಎಲ್ಲದನ್ನು ತೋರ್ಸಂಗೆ ಮಾಡಿದಿರ, 4 ಜನ ನೋಡ್ತಾ ಇದ್ದೀರ, ಭಾರಿ ಖುಷಿ ಆಗ್ತಾ ಇದೆ. ಇದಕ್ಕೆ ನೀವು ನನಗೆ ಅದೃಷ್ಟ ಅಷ್ಟೇ. ನನ್ನ ನೀವು ಏನು ಅನ್ಕೋಬೇಡಿ. ಆಯಿತಾ, ನೀವು ನನಗೆ ಎಲ್ಲ ತುಂಬ ಒಂದು ಸಪೋರ್ಟ್ ಮಾಡಿದ್ದೀರ, ಅಷ್ಟೇ ಸಾಕು ಅಂದ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಕಮೆಂಟ್ ಹಾಕ್ಬಿಡಿ ನಿಮ್ಮ ಮನಸ್ಸಲ್ಲಿ ಏನಾಗಿದೆ ಅಂತ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ. ಬಾಯ್ ಬಾಯ್.